ಎಲ್ಲ ದೊಡ್ಡವರ ಹೆಸರಲ್ಲೇ ಹೊರಗಡೆ ಬರುತ್ತೆ ಎಲ್ಲ ದೊಡ್ಡವರ ಹೆಸರೆಲ್ಲ ಹೊರಗಡೆ ಬರುತ್ತೆ ಅಂತ ಚೈತ್ರ ಕುಂದಾಪುರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚಿಸಿ ಅರೆಸ್ಟ್ ಆಗಿರುವ ಚೈತ್ರಾ ಕುಂದಾಪುರ ರೋಚಕ ವಿಚಾರ ಬಹಿರಂಗಪಡಿಸಿದ್ದಾಳೆ ಸಿಸಿಬಿ ಬಿ ಕಚೇರಿಗೆ ಕರೆ ತಂದಾಗ ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನ ಹಿರೇಹಡಗಲಿ ಹಾಲು ಮಠದ ಅಭಿನವ ಹಾಲಶ್ರೀ ಸ್ವಾಮೀಜಿ ಬಂಧನದ ನಂತರ ದೊಡ್ಡವರ ಹೆಸರುಗಳು ಬಯಲಾಗಲಿದೆ ಎಂದಿದ್ದಾರೆ ಇಂದಿರಾ ಕ್ಯಾಂಟೀನ್ ಬಿಲ್ ವಿಚಾರವಾಗಿ ಈ ರೀತಿ ಷಡ್ಯಂತ್ರ ಮಾಡಿ ನನ್ನನ್ನು ಸಿಲುಕಿಸಿದ್ದಾರೆ ನಾನು ಎ ಒನ್ ಆರೋಪಿಯಾಗಿದ್ದರೂ ಕೂಡ ಮುಂದೆ ಸತ್ಯ ಹೊರಬರಲಿದೆ ಎಂದು ಚೈತ್ರ ಹೇಳಿದ್ದಾಳೆ ಈ ಮೂಲಕ ಸ್ವಾಮೀಜಿ ಅಭನವ ಹಾಲಶ್ರೀ ಅವರನ್ನು ಬಂಧನದ ಬಳಿಕ ಪ್ರಕರಣದಲ್ಲಿ ಮತ್ತಷ್ಟು ಹೊಸ ವಿಚಾರಗಳು ಹೊರಬರಲಿವೆ ಎಂಬ ಸೂಚನೆ ನೀಡಿದ್ದಾರೆ ಇದರ ಮಧ್ಯೆ ಎರಡು ಸಾವಿರದ ಹದಿನೇಳರಿಂದ ಗೋವಿಂದ ಬಾಬು ಪೂಜಾರಿ ತೊಂಬತ್ತೆಂಟು ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಪಡೆದು ನಡೆಸಿದ್ದಾರೆ ಗೋವಿಂದ ಬಾಬು ಸರ್ಕಾರದಿಂದ ಅಂದಾಜು ಮೂವತ್ತೈದು ಕೋಟಿ ರೂಪಾಯಿ ಹಣ ಬರಬೇಕಿತ್ತು ಹಣ ಬಿಡುಗಡೆ ಮಾಡುವುದಕ್ಕಾಗಿ ಹಿಂದೂ ಪರ ಕಾರ್ಯಕರ್ತೆ ಚೈತ್ರ ಕುಂದಾಪುರರನ್ನು ಲಾಕ್ ಮಾಡಿಸು ಎಂದು ಡೀಲ್ ಕೊಟ್ಟಿದ್ದಾರಾ ಎಂಬ ಅನುಮಾನವೂ ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರಕರಣದ ಬಗ್ಗೆ ಸಾಕಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಸಂಘಟನೆಗಳಿಗೂ ಚೈತ್ರ ಕೇಸ್ಗೂ ತಳಕು ಹಾಕುವುದು ಸರಿಯಲ್ಲ ಚೈತ್ರ ಹಿಂದೂಪರ ಭಾಷಣಕ್ಕೂ ಈ ಪ್ರಕರಣಕ್ಕೆ ತಳಕು ಹಾಕಬೇಡ ಅಂತ ಡಾಕ್ಟರ್ ಹಾಕಬೇಡಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಸಚಿವರು ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಚೈತ್ರ ಕುಂದಾಪುರ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರು ಚೈತ್ರಾ ಕುಂದಾಪುರ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಪರ ಹೋರಾಡಿದವರು ಅಥವಾ ಹಿಂದುತ್ವದ ಪರ ಹೋರಾಡಿದವರು ಸಂಕಷ್ಟಕ್ಕೆ ಸಿಲುಕಿದಾಗ ಯಾರು ಯಾರು ಪರ ಬರಲ್ಲ ನಿಮ್ಮ ನಿಮ್ಮ ಮನೆ ಮಕ್ಕಳು ನಿಮ್ಮ ನಿಮ್ಗಷ್ಟೇ ಜವಾಬ್ದಾರಿ ಹಿಂದುತ್ವ ಸಿದ್ಧಾಂತ ತತ್ವ ಪಕ್ಷ ಅಂತ ಓಡಾಡಿದಾಗ ಗೆದ್ದಾಗೆಲ್ಲ ಜೊತೆಗಿರ್ತಾರೆ ಸೋತಾಗ ಯಾರೂ ಬರೋಲ್ಲ ನಮ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಹುಷಾರು